ನಮಸ್ತೆ ಎಲ್ಲರಿಗೂ, ವಿಜಿಸ್ ಖಜಾನಾಗೆ ಸ್ವಾಗತ. ನಾನು ವಸುಧಾ. ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಯಾರೆಟ್ ತುರಿಯೋದೇನೆ, ಹಾಗೆ ಹಾಲು ಕೂಡ ಹಾಕೊಳ್ದೇನೆ ಕ್ಯಾರೆಟ್ ಹಲ್ವಾನ ಹೇಗೆ ಮಾಡೋದು ಅಂತ ನೋಡೋಣ. ಈ ಕ್ಯಾರೆಟ್ ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ. ಇಲ್ಲಿ ನಾನೊಂದು ಅರ್ಧ ಕೆ ಜಿ ಅಷ್ಟು ಕ್ಯಾರೆಟ್ ಅನ್ನ ತಗೊಂಡಿದ್ದೀನಿ. ಇದು ಊಟಿ ಕ್ಯಾರೆಟು. ಇದನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಇದರ ಸಿಪ್ಪೆನೆಲ್ಲ ತೆಗೆದುಕೊಳ್ತಾ ಇದ್ದೀನಿ. ನೀವು ನಾರ್ಮಲ್ ಕ್ಯಾರೆಟ್ ಅನ್ನು ಕೂಡ ಇದಕ್ಕೆ ಉಪಯೋಗಿಸ್ಕೊಳ್ಬಹುದು. ನೋಡಿ, ಎಲ್ಲ ಕ್ಯಾರೆಟಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋಣ. ಈ ಕ್ಯಾರೆಟ್ ಹಲ್ವಾ ಮಾಡಲಿಕ್ಕೆ ಕ್ಯಾರೆಟ್ ತುರಿಬೇಕಾಗಿಲ್ಲ, ಈ ತರ ಕಟ್ ಮಾಡಿಕೊಂಡು ಮಾಡಿಕೊಂಡ್ರೆ ಆಯ್ತು. ನೋಡಿ, ಇಷ್ಟಿಷ್ಟು ದಪ್ಪನಾಗಿ ಕ್ಯಾರೆಟ್ ಅನ್ನ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ನಾನು ಇದನ್ನ ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ. ಇದನ್ನ ಬೇಯಿಸ್ಕೋಬೇಕು. ಇವಾಗ ಇದನ್ನ ಸ್ಟವ್ ಮೇಲಿಟ್ಟು ಇದು ಮುಳುಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ತುಂಬಾ ನೀರು ಹಾಕೋಬೇಡಿ, ಅದು ಬೇಯಕ್ಕೆಷ್ಟು ಬೇಕೋ ಅಷ್ಟು ನೀರು ಹಾಕೊಂಡ್ರೆ ಸಾಕು. ಇವಾಗ ಇದನ್ನ ಮುಚ್ಚಳ ಮುಚ್ಚಿ 3-4 ವಿಸಲ್ ಕೂಗಿಸ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬೇಯಬೇಕಿದು. ನೋಡಿ, ಇವಾಗ ಕುಕ್ಕರ್ ತಣ್ಣಗಾಗಿದೆ, ಚೆನ್ನಾಗಿ ಬೆಂದಿದೆಯಾ ಅಂತ ನೋಡೋಣ. ನೋಡಿ, ಬೆಂದಿರೋ ಕ್ಯಾರೆಟ್ನ ತಗೊಂಡು ಸ್ಪೂನ್ ಇಂದ ಈ ತರ ಕಟ್ ಮಾಡಿದ್ರೆ ತುಂಬಾ ಬೇಗ ಕಟ್ ಆಗ್ತಾ ಇದೆ, ಹಾಗಾಗಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಇದು. ಇವಾಗ ಇದನ್ನ ಸಂಪೂರ್ಣವಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಇದು ತಣ್ಣಗಾಗಿದೆ. ಇವಾಗ ಇದನ್ನ ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಕ್ಯಾರೆಟ್ ಬೆಂದಿರೋ ನೀರನ್ನು ಕೂಡ ಒಂದೇ ಸಲ ಹಾಕೊಳ್ಳಕ್ ಹೋಗ್ಬೇಡಿ, ಬರೀ ಕ್ಯಾರೆಟ್ ಅನ್ನ ಮಾತ್ರ ಜಾರ್ಗೆ ಹಾಕೊಳ್ಳಿ. ಇವಾಗ ಇದನ್ನ ನುಣ್ಣಗೆ ರುಬ್ಕೊಂಡ್ಬರ್ಬೇಕು. ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಪೇಸ್ಟ್ ಆಗಿದೆ. ಇವಾಗ ನಾನು ಇದೇ ಮಿಕ್ಸರ್ ಜಾರ್ಗೆನೆ 1/2 ಕಪ್ ಆಗೋಷ್ಟು ಸಕ್ಕರೆಯನ್ನ ಹಾಕೊಂಡಿದ್ದೀನಿ, ಹಾಗೆ 1/4 ಕಪ್ ಆಗೋಷ್ಟು ಕಾರ್ನ್ಫ್ಲೋರ್ ಅನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ನೀವು ಸಕ್ಕರೆ ಪುಡಿನ ಆಮೇಲೆ ಬೇಕಾದ್ರೂ ಹಾಕೊಳ್ಬಹುದು. ಇವಾಗ ಅದಕ್ಕೆ 1/2 ಕಪ್ ಆಗೋಷ್ಟು ಕ್ಯಾರೆಟ್ ಬೇಯಿಸಿರೋ ನೀರಿತ್ತು, ಅದನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ 1/2 ಕಪ್ ಅಷ್ಟು ನೀರನ್ನ ಕೂಡ ಹಾಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಮತ್ತೆ ಇನ್ನೊಂದ್ಸಲಿ ರುಬ್ಕೊಂಡ್ಬರೋಣ. ನೋಡಿ, ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ಹದದಲ್ಲಿದೆ ಇದು. ನೀವು ಬೇಕಾದ್ರೆ ಇದನ್ನ ಸೋಸ್ಕೊಳ್ಬಹುದು. ನಾನು ತುಂಬಾ ನುಣ್ಣಗೆ ರುಬ್ಬಿರೋದ್ರಿಂದ ಇದನ್ನ ಸೋಸಕ್ ಹೋಗ್ತಾ ಇಲ್ಲ. ಇವಾಗ ಇಲ್ಲಿ ದಪ್ಪ ತಳದ ಕಡಾಯಿನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ 1/2 ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡಿದ್ದೀನಿ. ಇವಾಗ ತುಪ್ಪ ಬಿಸಿ ಆದ್ಮೇಲೆ ನಾವು ರುಬ್ಕೊಂಡಿರೋ ಕ್ಯಾರೆಟ್ ಅನ್ನ ಇದಕ್ಕೆ ಹಾಕೊಳ್ಬೇಕು. ಇವಾಗ ಚೆನ್ನಾಗಿ ಕೈ ಆಡಿಸ್ಕೊಂಡು ಇದನ್ನ ಬೇಯಿಸ್ಕೊಳ್ಬೇಕು. ಈ ಹಲ್ವಾ ಮಾಡಕ್ಕೆ ತುಂಬಾ ತುಪ್ಪದ ಅವಶ್ಯಕತೆ ಇಲ್ಲ, 2 ಸ್ಪೂನ್ ಅಷ್ಟು ತುಪ್ಪ ಇದ್ರೆ ಸಾಕು. ನೀವು ಸ್ವಲ್ಪ ಜಾಸ್ತಿ ಸ್ವೀಟ್ ಇಷ್ಟ ಪಡೋದಾದ್ರೆ 1/4 ಕಪ್ ಅಷ್ಟು ಸಕ್ಕರೆನ ಹಾಕೊಳ್ಬಹುದು. ನಾನು 1/2 ಕಪ್ ಅಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಮಗಿಸ್ತಾ ಇರಬೇಕು. ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಬೇಗ ಗಟ್ಟಿ ಆಗುತ್ತೆ ಇದು. ಇದು ಗಟ್ಟಿ ಆಗ್ತಾ ಬಂದಂಗೆ ಇದ್ರ ಕಲರ್ ಕೂಡ ಚೇಂಜ್ ಆಗುತ್ತೆ. ನೋಡಿ, ಇವಾಗ 1 ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡಿದ್ದೀನಿ. ಮತ್ತೆ ಇದನ್ನ ಕೈ ಬಿಡದಂಗೆ ಮಗಚ್ಕೊಳ್ತಾ ಇದ್ದೀನಿ. ನೋಡಿ, ತುಪ್ಪ ಹಾಕಿರೋದ್ರಿಂದ ಒಳ್ಳೆ ಶೈನಿಂಗ್ ಕೂಡ ಬಂದಿದೆ. ಇನ್ನೊಂದ್ ಸ್ವಲ್ಪ ಗಟ್ಟಿ ಆದ್ಮೇಲೆ ಮತ್ತೆ 1/2 ಸ್ಪೂನ್ ಅಷ್ಟು ತುಪ್ಪನ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಈ ಹಲ್ವಾ ಮಾಡಕ್ಕೆ ಒಟ್ಟು 2 ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ. ನೋಡಿ, ಇದು ಸ್ವಲ್ಪ ಗಟ್ಟಿಯಾಗಿದೆ. ಈ ಟೈಮ್ ಅಲ್ಲಿ ಬೇಕಾದ್ರೆ ನೀವು ಡ್ರೈ ಫ್ರೂಟ್ಸ್ ಅನ್ನ ಕೂಡ ಸೇರಿಸ್ಕೊಳ್ಬಹುದು. ವೆನಿಲ್ಲಾ ಎಸೆನ್ಸ್ ಅಥವಾ ಏಲಕ್ಕಿ ಪುಡಿನ ಕೂಡ ಸೇರಿಸ್ಕೊಳ್ಬಹುದು. ನಾನಿಲ್ಲಿ ವೆನಿಲ್ಲಾ ಎಸೆನ್ಸ್ ಅನ್ನ ಸೇರಿಸಿದ್ದೆ, ಆ ಕ್ಲಿಪ್ಪು ಮಿಸ್ ಆಗಿದೆ. ನಾನಿಲ್ಲಿ 1 ಟ್ರೇಗೆ ತುಪ್ಪನ ಸವರ್ಕೊಳ್ತಾ ಇದ್ದೀನಿ ಹಲ್ವಾ ಹಾಕೊಳ್ಳಕ್ಕೆ ಅಂತ. ತುಪ್ಪ ಸವರ್ಕೊಳ್ಳೋದ್ರಿಂದ ಹಲ್ವಾ ಪಾತ್ರೆ ಗಂಟ್ಕೊಳ್ಳಲ್ಲ. ನೋಡಿ, ಚೆನ್ನಾಗಿ ಎಲ್ಲ ಕಡೆನು ತುಪ್ಪನ ಸ್ಪ್ರೆಡ್ ಮಾಡಿ ಇಟ್ಕೊಂಡೆ. ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ಕ್ಯಾರೆಟ್ ಹಲ್ವಾನ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲಿ ಇದ್ರೆ ಸಾಕು. ಹಲ್ವಾನ ಪಾತ್ರೆಗೆ ಹಾಕೊಂಡು ಎಲ್ಲ ಕಡೆ ಒಂದೇ ತರ ಇರೋ ತರ ಸ್ಪ್ರೆಡ್ ಮಾಡಬೇಕು. ಸ್ವಲ್ಪ ತುಪ್ಪ ಸವರಿರೋ ಸ್ಪೂನ್ ಇಂದ ಈ ತರ ಸ್ಪ್ರೆಡ್ ಮಾಡಿದ್ರೆ ತುಂಬಾ ಸುಲಭವಾಗಿ ಸ್ಪ್ರೆಡ್ ಆಗುತ್ತೆ, ಇಲ್ಲಾಂದ್ರೆ ಸ್ಪೂನ್ಗೆ ಅಂಟ್ಕೊಳ್ಳುತ್ತೆ. ಇವಾಗ ಇದನ್ನ 2 ಗಂಟೆಗಳ ಕಾಲ ಸೆಟ್ ಆಗ್ಲಿಕ್ಕೆ ಬಿಡೋಣ. ಇವಾಗ ನೋಡಿ, ಹಲ್ವಾ 2 ಗಂಟೆಗಳ ಕಾಲ ಆಗಿದೆ ಇಟ್ಟು, ಚೆನ್ನಾಗಿ ಸೆಟ್ ಕೂಡ ಆಗಿದೆ. ಇದು ಒಂದು ಪ್ಲೇಟ್ ಅನ್ನ ಇಟ್ಕೊಂಡು ನಾನು ಇದನ್ನ ಪ್ಲೇಟ್ಗೆ ತೆಗಿತಾ ಇದ್ದೀನಿ.
ಇದನ್ನ ಇವಾಗ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಶೇಪ್ ಅಲ್ಲಿ ಬೇಕೋ ಆ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಬಹುದು, ಅಥವಾ ನಿಮ್ಮ ಹತ್ರ ಶೇಪರ್ ಇದ್ರೆ ಅದರಿಂದ ಶೇಪ್ ಕೊಡ್ಬಹುದು. ರೌಂಡ್ ರೌಂಡ್ ಆಗಿ ಕೂಡ ಇದನ್ನ ಕಟ್ ಮಾಡ್ಕೊಳ್ಬಹುದು. ನಾನು ಇವಾಗ ಇದನ್ನ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸ್ಮೂತ್ ಆಗಿ ಕಟ್ ಮಾಡಕ್ ಬರ್ತಾ ಇದೆ ಈ ಹಲ್ವಾ, ಹಾಗೆ ತುಂಬಾ ಸುಲಭವಾಗಿ ಕೂಡ ಮಾಡ್ಕೊಳ್ಬಹುದು. ಅಷ್ಟೇ ರುಚಿಕರವಾಗಿ ಕೂಡ ಇರುತ್ತೆ ನೋಡಿ, ತುಂಬಾ ಸಾಫ್ಟ್ ಆಗಿ ಬಂದಿದೆ ಹಲ್ವಾ. ಇವಾಗ ಇದನ್ನ ನಾನು ಕೋಕೋನಟ್ ಪೌಡರ್ ಅಲ್ಲಿ ಕೋಟಿಂಗ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಹಾಗೆ ಕೂಡ ತಿನ್ಬಹುದು, ಕೋಟ್ ಮಾಡಿದ್ರೆ ಕೋಕೋನಟ್ ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದನ್ನ ಕೋಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸ್ವೀಟ್ ತಿನ್ಬೇಕು ಅನ್ನಿಸಿದಾಗ ಸುಲಭವಾಗಿ ಮನೆಯಲ್ಲೇ ಇದನ್ನ ಮಾಡಿಕೊಂಡು ತಿನ್ಬಹುದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.